ನಗರದ ಪ್ರತಿಷ್ಠಿತ ಶಕುಂತಲಾ ಪಾಟೀಲ್ ಪಿಯು ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಏರ್ಪಡಿಸಲಾಗಿತ್ತು. ಸಮಾರಂಭದಲ್ಲಿ ಭಾಗಿಯಾದ ಅರಸೂರಿನ ಕರಸಿದ್ದೇಶ್ವರ ಸ್ವಾಮಿಗಳು ಸಮಾರಂಭವನ್ನು ಉದ್ಘಾಟಿಸಿದರು. ನಗರದ ಪ್ರತಿಷ್ಠಿತ ಶಕುಂತಲಾ ಪಾಟೀಲ್ ಸೈನ್ಸ್ ಹಾಗೂ ಕಾಮರ್ಸ್ ಪಿಯು ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಅರಸೂರಿನ ಕರಸಿದ್ದೇಶ್ವರ ಸ್ವಾಮಿಗಳು ಸಮಾರಂಭವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಬರಮಾಡಿಕೊಳ್ಳೋದು ಮತ್ತೆ 2 ವರ್ಷ ಆಗಕ್ಕೂ ಬೀಳ್ಕೊಡೋದು ನೋಡ್ರಿ ಹೆಂಗೆ ಅದು ಒಂದು ಒಳ್ಳೆ ಒಂದು ಈ ಒಂದು ಕಾಲೇಜಿನ ಒಂದು ಇದು ಬರಮಾಡಿಕೊಳ್ಳುವಂತಹ ಕಾರ್ಯಕ್ರಮ ನಿಮ್ಮನ್ನ ನಮ್ಮ ಒಂದು ಸಂವಿಧಾನದಲ್ಲಿ ಗುರುವಿನ ಒಂದು ಆಶೀರ್ವಾದ ಮುಖಾಂತರ ಗುರುಗಳ ಒಂದು ಪಾದ ಪೂಜೆ ಮುಖಾಂತರ ಒಂದು ಒಳ್ಳೆ ಒಂದು ಶುಭ ಸಂಕೇತದ ಮುಖಾಂತರ ನಿಮ್ಮನ್ನ ಇವತ್ತಿನ ದಿವಸ ಕಾಲೇಜಿಗೆ ಬರಮಾಡಿಕೊಂಡ್ರು. ಬರಮಾಡಿಕೊಂಡು ನಿಮ್ಮನ್ನ ತಯಾರು ಮಾಡಿ ನಮ್ಮ ಡಾಕ್ಟರ್ ಮನೇಂದ್ರ ಸರ್ ಅವರು ತಯಾರು ಮಾಡಿ ನಿಮ್ಮನ್ನ ಮತ್ತ ಈ ಸಂಸ್ಥೆಯಿಂದ ಬೆಳ್ಕೊಡಬೇಕು ಅನ್ನುವಂಥದ್ದು ಇಂತಹ ಒಂದು ಇವತ್ತಿನ ಕಾರ್ಯಕ್ರಮ ಬರಮಾಡಿಕೊಳ್ಳೋರು ಆಗಲೇ ಹೇಳಿದ್ರು. ಡಾಕ್ಟರ್ ಮನೋಜ್ ಸರ್ ಅವರು ನೀವೆಲ್ಲ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂದ್ರೆ 2 ಕಣ್ಣು ಇದ್ದಂಗ ಅಂತ ಹೇಳಿ, ಫಸ್ಟ್ ಇಯರ್ 1 ಕಣ್ಣ, ಸೆಕೆಂಡ್ ಇಯರ್ 2 ಕಣ್ಣು, 2 ಕಣ್ಣು ಇದ್ದಂಗ ಅಂತ ಹೇಳಿ, ಅದೇ ಒಂದು ಜೀವನ ಅಂತ. ಅದರ ಜೊತೆಯಲ್ಲಿ ಬಲ ಭುಜ ಎಡ ಭುಜ ಆಗಿ ನಮ್ಮ ಜಗನ್ನಾಥ್ ಸರ್ ಅವರು ಕಿರಣ್ ಸರ್ ಅವರು ಅದಾರ ಅಂತ ಹೇಳಿದ್ರು. ಹೃದಯ ಭಾಗದಲ್ಲಿ ನೀವಿದ್ದೀರಿ ನಾನಿದ್ದೀನಿ ಅಂತ ಅವರೆಲ್ಲ ವರ್ಣನೆ ಮಾಡಿ ಈ ಏನಿದ್ರು ಇದು ಪಾದಗಳು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿ ಅವ್ರ ಪಾದಗಳಿದ್ದಂಗೆ ಮೊದಲುಕೊಂಡ್ರು ಇದ್ದಂಗೆ ಅನ್ನುವಂಥ ಮಾತನ್ನು ಹೇಳಿದ್ರು. ಇನ್ನೊಂದು ಅವ್ರು ಬಿಟ್ರು, ಅವ್ರು ತಮ್ಮದೇ ಆಗಿದ್ದಂದ ಬಿಟ್ರು, ಅವರು ಯಾಕೆ ಬಿಟ್ರು ತಮ್ಮದೇನ ತಾವು ಹೇಳ್ಕೋಬಾರ್ದಲ್ಲ, ಹಂಗೆ ತಮ್ಮದೇ ಆಗಿ ಬಿಟ್ರು. ಏನಿರೋದು ಮುಖ್ಯವಾದ ಭಾಗ ಯಾವುದು ಮನುಷ್ಯನಿಗೆ ಮುಖ್ಯವಾಗಿರ್ತಕ್ಕಂಥ ಭಾಗ ಯಾವುದು, ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಭಾಗ ಹೆಡ್ ಅಂತ ಅದು ಯಾರಪ್ಪ ಅಂದ್ರೆ ನಮ್ಮ ಡಾಕ್ಟರ್ ಮನೋಜ್ ಸರ್ ಇದ್ದಂಗವರು. ಈ ಸಂಸ್ಥೆಯನ್ನ ಬೆಳೆಸ್ತಕ್ಕಂಥ ಒಳ್ಳೆ ವಿಚಾರಧಾರೆಗಳನ್ನ ಅವೆಲ್ಲ ತಯಾರ ಮಾಡ್ತಾರವ್ರು. ದಿವಸ ಅದೇ ಕುಂತಿ ನಾಳೆ ಏನ್ ಮಾಡ್ಬೇಕು, ನಾಳೆ ಏನ್ ಮಾಡ್ಬೇಕು, ಈ ಸಂಸ್ಥೆ ಹೆಂಗ್ ಬೆಳೆಸ್ಬೇಕು. ನಮ್ ಸರ್ ಅವರು ಜಗನ್ನಾಥ್ ಸರ್ ಕೈ ಕೊಟ್ಬಿಟ್ರ, ನಮ್ ಸಂಸ್ಥೆ ಅಧ್ಯಕ್ಷರು ನಮ್ ಜಗನ್ನಾಥ್ ಸರ್ ಕೈಯಾಗ ಇದನ್ನ ಕೊಟ್ಟು ಇದನ್ನ ಪಿಕಪ್ ಮಾಡಿ ಬೆಳೆಸು ಅನ್ನುವಂತ ವಿಚಾರ ಇಟ್ಕೊಂಡು ಅವ್ರ ಕೈಯಾಗ ಕೊಟ್ಬಿಟ್ರ ಸಂಸ್ಥೆಯನ್ನು, ಈ ಕಾಲೇಜು ಸಂಸ್ಥೆಯನ್ನು ಅವ್ರ ಕೈಯಾಗ ಕೊಟ್ರ. ಬರುವ ದಿನಗಳಲ್ಲಿ ಬಹಳ ಒಳ್ಳೆ ರೀತಿಯಿಂದ ಅವರು ಸಂಸ್ಥೆಗಳನ್ನು ತಯಾರು ಮಾಡ್ತೀವಿ ಅನ್ನುವಂತ ಮಾತನ್ನು ಅವರಿಗೆ ಕೊಟ್ಬಿಟ್ಟಿದ್ದಾರೆ. ನರ್ಸಿಂಗ್ ಕಾಲೇಜು ಮತ್ತೆ ಬಿಫಾರ್ಮು, ಡಿಫಾರ್ಮು, ಫಿಸಿಯೋಥೆರಪಿ, ಇನ್ನೂ ಹಲವಾರು ಶಿಕ್ಷಣವನ್ನು ತಯಾರು ಮಾಡ್ತೀನಿ ಅನ್ನುವಂಥದ್ದು ಮಾತು ಕೊಟ್ಟು ಈ ಶಿಕ್ಷಣ ಸಂಸ್ಥೆಯನ್ನು ತಾವು ಹ್ಯಾಂಡ್ ಓವರ್ ತಗೊಂಡ್ಬಿಟ್ಟಿದ್ದಾರೆ. ಈಗ ಅದು ಬರುವ ದಿನಗಳಲ್ಲಿ ಬಹಳ ಉನ್ನತ ಮಟ್ಟಕ್ಕೆ ಹೋಗಿ ಹೋಗ್ತದೆ ಅನ್ನುವಂತ ಮಾತನ್ನು ಹೇಳಬೇಕಾಗ್ತದೆ. ಬಳಿಕ ಮಾತನಾಡಿದ ಜ್ಞಾನ ಕಸ್ತೂರಿ ಎಜುಕೇಶನ್ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ಜಗನ್ನಾಥ್ ಹಲ್ಮಡಗಿ ಅವರು, ಪ್ರಸ್ತುತ ಕಾಲದಲ್ಲಿ ಶಿಕ್ಷಣವು ಅತ್ಯಂತ ಅಮೂಲ್ಯವಾಗಿದ್ದು ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ನೀಡಲು ಪೋಷಕರು ಮುಂದಾಗಬೇಕು ಎಂದು ಅಭಿಪ್ರಾಯಪಟ್ಟರು. ಇವತ್ತಿನ ದಿವಸ ಈ ಒಂದು ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ, ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಪೂರ್ವಕ ತಮ್ಮೆಲ್ಲರಿಗೆ ಹಾರ್ದಿಕ ಮತ್ತೊಂದು ಸರ್ತಿ ಸ್ವಾಗತ ಸುಸ್ವಾಗತ ಕೋರುತ್ತಾ, ಇವತ್ತಿನ ದಿವಸ ನಾವು ಪ್ರಥಮ ಹಂತ ಇವತ್ತಿನ ದಿವಸ ತಾವೆಲ್ಲರೂ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ತಾವೆಲ್ಲರೂ ಸೇರಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರೋದು ಇದೊಂದು ಸಂಭ್ರಮದ ವಿಷಯ. ಯಾಕಂತಂದ್ರೆ ಮಕ್ಕಳಿಗೆ ನಿಮ್ಮ ಗೆಳೆಯರಿಗೆ ನೀವು ನಿಮ್ಮ ಒಂದು ಆಟ ಪಾಠದಲ್ಲಿ ಓದೋದರಲ್ಲಿ ಭಾಗಿ ಮಾಡ್ಕೊಳ್ಳುತ್ತಾ ಇದು ಒಂದು ಸಂದರ್ಭ. ಸೊ
ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೆವು ಶಕುಂತಲಾ ಪಾಟೀಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಬಹಳಷ್ಟು ಜನದ ಆಕ್ಟಿವಿಟೀಸ್ ಆಗ್ತಾ ಇದೆ. ಮೊನ್ನೆ ಗುರುವಂದ ಕಾರ್ಯಕ್ರಮ, ಇವತ್ತು ಶಿಕ್ಷಕ ದಿನಾಚರಣೆ, ಇದು ವೆಲ್ಕಮ್ ಪಾರ್ಟಿ, 5ನೇ ತಾರೀಕು ಶಿಕ್ಷಕ ದಿನಾಚರಣೆ, ಹಿಂಗೆ ಹತ್ತು ಹಲವಾರು ಯೋಜನೆಗಳೇನೆಂದ್ರ ಮನೋಜ್ ಅವರು ಹೊಸ ಹೊಸ ವಿಚಾರ ಹೊಸ ಹೊಸ ಆಲೋಚನೆಯಿಂದ ಇವತ್ತು ನಮ್ಮ ಮಾರ್ಗದ ಮಕ್ಕಳಿಗೆ ಬೆಳಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ತದನಂತರ ಮಾತನಾಡಿದ ಶಕುಂತಲಾ ಪಾಟೀಲ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮನೋಜ್ ಕುಮಾರ್ ಬುರ್ಬುರೆ ಅವರು, ಶಕುಂತಲಾ ಪಾಟೀಲ್ ಪಿಯು ಕಾಲೇಜು ಅತ್ಯಂತ ಮೌಲ್ಯಯುತ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬರುತ್ತಿದ್ದು ಈ ವರ್ಷ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಎಂದರು. ಇವತ್ತಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಉದ್ದೇಶ ಪ್ರತಿಯೊಂದು ಕಾಲೇಜಿನಲ್ಲಿ ಮಾಡುವಂತದೇ ಕಾರ್ಯ. ಆದರೆ ನಮ್ಮದ ದೇಹ ಪವಿತ್ರ ಪಾವನ ಆಗಬೇಕಾದರೆ ಗುರುಗಳ ಆಶೀರ್ವಾದ ವಚನದಿಂದ ಆಗಬೇಕು. ಅದು ಸೌಭಾಗ್ಯ ತಮ್ಮೆಲ್ಲರಿಗೂ ಇವತ್ತು ಸಿಕ್ಕಿದೆ. ಅದು ಬಹಳ ಪುಣ್ಯದ ದಿನ ಎಂದು ನಾವು ಹೇಳಬಹುದು. ಯಾಕಂದರೆ ಶ್ರೀ ಶ್ರೀ ಗುರುಗಳಾದಂತಹ ನಮ್ಮ ಕೈಸಿದ್ದೇಶ್ವರ ಗುರುಗಳು ಮಹಾಸ್ವಾಮೀಜಿ ಇವತ್ತು ನಮ್ಮ ಒಂದು ಸಣ್ಣ ಮಾತಿಗೆ ಬೆಲೆ ಕೊಟ್ಟು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೆಲ್ಲ ಮಕ್ಕಳಿಗೋಸ್ಕರ ಇವತ್ತು ಇಲ್ಲಿ ಬಂದು ಆಶೀರ್ವಾದ ಕೊಡಲು ಬಂದಿದ್ದಾರಲ್ಲ, ಅವರಿಗೆ ಹೃತ್ಪೂರ್ವಕವಾಗಿ ಕೋಟಿ 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 ನಮನಗಳು. ಮೊದಲನೆಯದಾಗಿ ನಾವು ಇವತ್ತು SLC ಜೀವನವನ್ನು ಮುಗಿಸಿಕೊಂಡು ಮೊದಲನೆಯ ಹಂತವನ್ನು ಮುಗಿಸಿಕೊಂಡು ಎರಡನೆಯ ಅಡಿಪಾಯವನ್ನು ಇಡುವಂತಹ ನನ್ನ ಮುಟ್ಟಿನ ಮಕ್ಕಳಾದಂತಹ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಒಂದು ಸ್ವಾಗತ ಕೋರುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಕ್ಕಳಿಗೆ ಬರುವಂತಹ ಜೀವನದಲ್ಲಿ ಅತಿ ಉತ್ತಮ ಶಿಕ್ಷಣವನ್ನು ಪಡೆದುಕೊಂಡು ಒಳ್ಳೆಯ ನಾಗರಿಕ ಆಗಬೇಕೆಂದು ಹಾರೈಸುತ್ತೇನೆ. ಅದೇ ರೀತಿ ದ್ವಿತೀಯ ವಿದ್ಯಾರ್ಥಿ ಆದಂತಹ ನಮ್ಮೆಲ್ಲ ಅಚ್ಚುಮೆಚ್ಚಿನ ಮಕ್ಕಳು, ಯಾಕಂದರೆ ಆ ಮಕ್ಕಳಿದ್ದಾಗಂತಲೇ ಎಲ್ಲ ಇದೆ. ಆ ಮಕ್ಕಳಿದ್ದಾಗಂತಲೇ ಫಸ್ಟ್ ಇಯರ್ ಮಕ್ಕಳಿಗೆ ವೆಲ್ಕಮ್ ಇದೆ. ಸೊ ಅದಕ್ಕೋಸ್ಕರ ನನ್ನ ಮಕ್ಕಳಿಗೂ ಅವರ ಜೀವನದಲ್ಲಿ ಅತಿ ಉತ್ತಮ ಸಾಧನೆ ಎಂದು ಆಗಲಿ ಎಂದು ಗುರುಗಳ ಆಶೀರ್ವಚನ ಬರಬೇಕು. ಗುರುಗಳ ಆಶೀರ್ವಾದ ನಮ್ಮೆಲ್ಲ ಮಕ್ಕಳಿಗೆ. ಸೊ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಇದೆ, ನಮ್ಮ ಮಕ್ಕಳ ಜೀವನ ಉತ್ತಮ ಆಗಬೇಕು. ಈ ಕಾಲೇಜಿನ ಸಂಸ್ಥೆ ಹೆಸರನ್ನು ಮುಗಲಿಗೆ ಮುಟ್ಟುವಂತೆ ಕಾರ್ಯಕ್ರಮದಲ್ಲಿ ಮಿಲೇನಿಯಂ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಎಸ್ಕೆ ಕುಂಬಾರ್, ಎಕೆ ಪಾಟೀಲ್, ಚಿದಂಬರರಾವ್ ಪಾಟೀಲ್, ವಾಸವಿ ಶ್ರೀನಿವಾಸ್, ಗಿರೀಶ್ ಕಡ್ಲೆವಾಡ್, ಕಿರಣ್ ಕುಮಾರ್, ಆಕಾಶ್ ಮರ್ಪಲ್ಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.